ಎಲ್ಲರಿಗೂ ಹೇಗಿದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತ ಅಂದರೆ ನಮ್ಮ ಒಂದು ಆ್ಯನಿವರ್ಸರಿ ಇತ್ತು, ಅದಕ್ಕೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಡಿ ಎಮ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಸೊ ಎಸ್, ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ವ್ಲಾಗ್ನ. ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕೆ ಅಂತ ಅಂದರೆ ಬೆಳಗ್ಗೆಯಿಂದ ಈ ಸಲ ಏನೋ ತುಂಬ ಡೆಲ್ ಅಂತಲೇ ಹೇಳ್ಬೋದು. ಆ್ಯನಿವರ್ಸರಿ ಸೆಲೆಬ್ರೇಷನ್ ತುಂಬ ಜೋರಾಗೇನಿಲ್ಲ. ಯಾಕೆ ಅಂತ ಅಂದರೆ ಈ ಸಲ ನಾನು ಎಲ್ಲೂ ಆಚೆನೇ ಹೋಗೋಕ್ಕಾಗಲಿಲ್ಲ ಈ ಒಂದು ಎರಡು ದಿನದಲ್ಲಿ. ಯಾಕೆ ಅಂದರೆ ಫುಲ್ ಬ್ಯುಸಿ ಆಗಿಬಿಟ್ವಿ, ಎಲ್ಲರೂ ಬ್ಯುಸಿ ಆಗಿಬಿಟ್ವಿ. ನನಗೆ ಇನ್ನೊಬ್ರ ಹತ್ರ ಹೇಳಿ ತರಿಸ್ಕೊಂಡಾಗ ಅದು ನನಗೆ ಹೇಗೆ ಬೇಕೋ ಹಾಗೆ ಐಟಮ್ಸ್ಗಳನ್ನ ನಾನು ಇವಾಗ ನಮ್ಮ ಯೂಶಲಿ ಹೇಳೋದು ನಮ್ಮ ಅಪ್ಪಂಗೆ ಏನಾದ್ರು ನನ್ನ ದೀಪು ಗೊತ್ತಿಲ್ಲ ನಾನು ತರಿಸ್ಬೇಕಂದ್ರೆ ನಮ್ಮ ಅಪ್ಪಂಗೆ ಹೇಳ್ತೀನಿ. ಸೊ ನಾನು ಏನೋ ಹೇಳಿದ್ರೆ ಅವ್ರು ಏನೋ ತೊಗೊಂಡು ಬಂದಿರ್ತಾರೆ. ನಾನು ಒಂದು 10 ಸತಿ ಕಾಲ್ ಮಾಡಿ ಹೇಳಿದ್ರು ಅದು ನನಗೆ ಸ್ಯಾಟಿಸ್ಫೈ ಆಗಂಗೆ ತರೋದಿಲ್ಲ ನಮ್ಮಪ್ಪ. ಸೊ ಆ ಥರನೇ ಆಗುತ್ತೆ. ಸೊ ಅದಕ್ಕೆ ಅವ್ರ ಹತ್ರನೂ ತರಿಸ್ಲಿಲ್ಲ. ಇನ್ನು ನನ್ನ ಫ್ರೆಂಡ್ ಇದ್ದಿದ್ರೆ ಅವಳ ಜೊತೆ ಹೋಗ್ಬಿಡ್ತಿದ್ದೆ ನಾನು. ಸೊ ಅವಳು ಕೂಡ ಬ್ಯಾಂಗ್ಳೂರ್ ಹೋಗಿದ್ದಾಳೆ. ಸೊ ಈ ಥರ ಆಗಿ ನಾನೆಲ್ಲೂ ಆಚೆ ಹೋಗದೆ ಇರೋದು ಕಾರಣ ಈ ಸತಿ ದೀಪಿಗೆ ಏನು ಸರ್ಪ್ರೈಸ್ನ ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ. ಹಾಗೂ ಹಿಂಗೆ ಹೊರಗಡೆ ಅವ್ರ ಹತ್ರ ಕರೆಸಿ ಡೆಕೋರೇಷನ್ ಮಾಡಿಸೋಣ, ಬೆಲೂನ್ ಡೆಕೋರೇಷನ್ ಅಂತ ಅಂದ್ಕೊಂಡ್ವಿ. ಇನ್ನೇನು ಒಂದೂವರೆ ತಿಂಗಳಿಗೆ ನಮ್ಮ ಪಾಪದೇ ಬರ್ತ್ಡೇ ಬರುತ್ತೆ, ಅವಾಗ ಬೇಕಾದ್ರೆ ಚೆನ್ನಾಗಿ ಮಾಡೋಣ ಅಂತ ಅದನ್ನು ಸುಮ್ಮನೆ ಆಗಿಬಿಟ್ಟೆ. ದೀಪಿಗೆಲ್ಲ ಅಷ್ಟೊಂದು ಅದೇನು ಅಷ್ಟೊಂದು ಇಷ್ಟ ಆಗಲ್ಲ, ಆ ಥರ ಡೆಕೋರೇಷನ್ ಏನು ಇಷ್ಟ ಆಗಲ್ಲ ಅವರಿಗೆ. ನಾನು ಅವಾಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದೆ. ದೀಪು ಬರ್ತಾಳೆ ಮತ್ತು ನಮ್ಮದಿಬ್ಬರದು ಆ್ಯನಿವರ್ಸರಿ ಅಲ್ವಾ, ಸೊ ಒಂದು ಸ್ಪೆಷಲ್ ಡೇ ಅವತ್ತು ಡಬಲ್ ಧಮಾಕ ಥರ. ಸೊ ಅದಕ್ಕೋಸ್ಕರ ನಾನು ತುಂಬ ಚೆನ್ನಾಗಿ ಮಾಡ್ತಿದ್ದೆ. ನಾನೇ ಎಲ್ಲ ಐಟಮ್ಸ್ ತೊಗೊಂಬಂದು ಈ ಥರನೇ ಪ್ಲ್ಯಾನ್ ಮಾಡಬೇಕು ಅಂತ ಮಾಡಿ ಟೆಂಟ್ ಥರ ಅಂತೆ ಒಂಥರ ಎಲ್ಲ ಮನೇಲಿ ನಾನೇ ಕುತ್ಕೊಂಡೆಲ್ಲ ಮಾಡ್ತಿದ್ದೆ. ಕೇಕ್ಸ್ ಕೂಡ ಥೀಮ್ ವೈಸ್ ತರಿಸ್ತಾ ಇದ್ದೆ, ನಾನು ಹೇಗೆ ಡೆಕೋರೇಷನ್ ಮಾಡ್ತೀನಿ ಅದಕ್ಕೆ ಮ್ಯಾಚ್ ಆಗೋ ಥರ, ಆಮೇಲೆ ದೀಪಿಗೆ ಯಾವ ಥರ ಇಷ್ಟ ಆ ಥರ ತರಿಸ್ತಾ ಇದ್ದೆ. ಈ ಥರ ಎಲ್ಲ ತುಂಬ ಏನೇನೋ ಪ್ಲ್ಯಾನ್ ಮಾಡ್ತಿದ್ದೆ, ಈಸಲಿ ಝೀರೋ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ ಅಟ್ಲೀಸ್ಟ್ ಪ್ರೆಗ್ನೆಂಟ್ ಇದ್ದಾಗ ನಾನು ದೀಪಕ್ಕೆ ಸುಮಾರಷ್ಟು ಸರ್ಪ್ರೈಸಸ್ ಕೊಟ್ಟಿದ್ದೆ. ನೀವು ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಹೋದ ವರ್ಷದ್ದು. ಈ ಥರ ಎಲ್ಲ ಆಗಿತ್ತು. ಈಸಲಿ ಏನೋ ಯಾಕೋ ಗೊತ್ತಿಲ್ಲ ಏನಾಯಿತು ಅಂತ, ಪರವಾಗಿಲ್ಲ ಅಂತ. ಸೊ ನಂಗೆ ತುಂಬ ಬೇಜಾರಿತ್ತು, ಯಾಕೆಂದರೆ ಪ್ರತಿ ವರ್ಷ ಚೆನ್ನಾಗಿ ಮಾಡ್ಕೊಂಬಂದು ಈ ವರ್ಷ ಏನೂ ಇಲ್ಲ ಅಂದಾಗ ಒಂಥರ ಡಲ್ ಅನಿಸುತ್ತೆ. ಬಟ್ ಸ್ಟಿಲ್ ಇವಾಗ ರೆಡಿ ಆಗಿದ್ದೀವಿ, ಮನೆಯಲ್ಲಿ ಕ್ಯಾಶುವಲ್ ಆಗಿ ಕೇಕ್ ಕಟಿಂಗ್ ಮಾಡಿಕೊಂಡು ಯಾವಾಗಲೂ ಹೇಗೆ ಆಚೆ ಊಟಕ್ಕೆ ಹೋಗ್ತೀವೋ ಆ ರೀತಿ ಆಚೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಅದೊಂದು ಅಭ್ಯಾಸ ನಮ್ಗೆ, ಏನಾದರೂ ಒಂದು ಫಂಕ್ಷನು ಇಲ್ಲ ಏನಾದರೂ ಒಂದು ಈ ಥರ ಬರ್ಡೇ ಯಾರ್ದಾದ್ರೂ ಇರಲಿ ಆಚೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಚೆನ್ನಾಗಿರುತ್ತೆ, ಟೈಮ್ ಸ್ಪೆಂಡ್ ಮಾಡೋಣ ಇಲ್ಲ ಅಂತ ಹೋಗ್ತೀವಿ ಈ ಥರ. ಅದಕ್ಕೆ ಇವಾಗ ದೀಪು ಕೋಚಿಂಗಿಗೆ ಹೋಗಿದ್ದಾರೆ. ಸೊ ಇವತ್ತು ಕೂಡ ಹೋಗಿದ್ದಾರೆ ನೋಡಿ ಅವರು, ಯಾಕೆಂದರೆ ಮಕ್ಕಳು ಕೂಡ ಕಾಯ್ತಾ ಇರ್ತಾರೆ ಸರ್ ಬರ್ತಾರೆ, ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ಅವರಿಗೆ ಡಿಸಪಾಯಿಂಟ್ ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ ಅವರು ಹೋಗ್ತೀನಿ, ಮಕ್ಕಳೆಲ್ಲ ವೆಯ್ಟ್ ಮಾಡ್ತಿರ್ತಾರೆ ಅಂತ. ಸೊ ಅವರು ಕೂಡ ಅಲ್ಲಿ ಹೋಗಿದ್ದಾರೆ, ಇವಾಗ ಬರ್ತಾರೆ, ಬಂದಮೇಲೆ ಹೋಗೋದು. ಸೊ ಇಲ್ಲಿ ಹಾಕ್ತಾ ಇರ್ತೀನಿ ಫೋಟೋಸು, ನಾನು ಲಾಸ್ಟ್ ಟೈಮ್ ಎಲ್ಲ ಹೇಗೆ ಮಾಡಿದ್ದೆ, ಹೆಂಗೆ ಆವಾಗಿಂದ ಮಾಡ್ಕೊಂಬಂದಿದ್ದೆ ಅಂತ. ಸೊ ಅದನ್ನು ಹಾಗೆ ನೋಡಿ ಹಳೆ ವ್ಲಾಗ್ಸ್ಗಳನ್ನ ಸ್ಕ್ರೋಲ್ ಮಾಡಿ ನಮಗೆ ಸುಮಾರಷ್ಟು ಸಿಗ್ತಾ ಹೋಗುತ್ತೆ ವೀಡಿಯೋಸ್ಗಳಾಯ್ತಾ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾನು ಸಿಂಪಲಾಗಿ ಒಂದು ಟಾಪ್ ಮತ್ತು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ನನ್ನ ಬರ್ತ್ಡೇ ಡ್ರೆಸ್ ಇದ್ದಿತ್ತಲ್ಲ, ನಾನು ತುಂಬ ಒಂದು ಕೇಕ್ ಕಟಿಂಗ್ ಮಾಡೋ ತನಕ ಅಷ್ಟೇ ನಾನು ಈ ಡ್ರೆಸ್ ವೇರ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು, ಬಟ್ ಏನು ಗೊತ್ತಾ, ಇವಾಗ ನಾನು ದೀಪು ಇಬ್ಬರೇ ಹೋಗೋದಾಗಿದ್ದರೆ ಇದನ್ನೇ ವೇರ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸಾರಿ, ಹೀಗೆ ನೋಡಿ, ಹೀಗೆ ಇದನ್ನೇ ವೇರ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ನಾವೆಲ್ಲರೂ ಹೋಗ್ತಾ ಇರೋದ್ರಿಂದ ಪಾಪನು ಬರ್ತಾಳಲ್ವಾ, ಅವಳು ಇವಾಗ ನೈಟ್ ಟೈಮು ಅವಳು ತುಂಬ ಕ್ಲಸ್ಟರ್ ಫೀಡಿಂಗ್ ಅಂತ ಹೇಳ್ತಾರೆ, ಪದೇ ಪದೇ ಫೀಡಿಂಗ್ ಕೇಳ್ತಾ ಇರ್ತಾಳೆ. ಯಾಕೆಂದರೆ ಸಂಜೆ ಟೈಮ್ ಇವಾಗ ಮಲ್ಕೊತಾಳಲ್ಲ ಅವಳು ಬೇಗ, ಸೊ ತುಂಬ ಕೇಳ್ತಾಳೆ. ಅಕಸ್ಮಾತ್ ನನಗೆ ಅಲ್ಲಿ ಫೀಡಿಂಗ್ ಮಾಡಬೇಕು ಅಂದ್ರೂ ಈ ಡ್ರೆಸ್ನ ನಾನು ಒಳಗಡೆ ಒಂದು ವೈಟ್ ಪ್ಯಾಂಟ್ ಕೂಡ ವೇರ್ ಮಾಡೋಣ ಇದಕ್ಕೆ ಫೀಡಿಂಗ್ ಮಾಡಬೇಕಂದ್ರೂ ಏನು ಅನಿಸಲ್ಲ ಅಂತಲೂ ಅಂದ್ಕೊಂಡೆ. ಬಟ್ ಯಾಕೋ ಅಷ್ಟು ಕಂಫರ್ಟಬಲ್ ಅನಿಸ್ತಾ ಇಲ್ಲ, ಅದಕ್ಕೋಸ್ಕರ ಮತ್ತೆ ಅದೇ ಹಳೆ ಸ್ಟೈಲು ಪ್ಯಾಂಟ್ ಟಾಪ್ಗೆ ಬಂದೆ. ಸೊ ಇದು ಕೂಡ ಅಜಿಯೋದಲ್ಲಿ ತರಿಸಿದ್ದು, ಇದನ್ನು ತೋರಿಸ್ತೀನಿ ನಿಮಗೆ, ಚೆನ್ನಾಗಿದೆ, ನಾವಂತ ತೋರಿಸ್ತೀನಿ. ಓಕೆನಾ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಬನ್ನಿ, ಹೇಗಾಗುತ್ತೆ ವ್ಲಾಗ್ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ.
ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ಸ್ವಲ್ಪ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ನಮ್ಮಮ್ಮ ಡ್ಯಾಡಿ ಹಿಂದಿನ ದಿವಸ ನಮ್ಮನೆಗೆ ಹೋಗಿದ್ದರು, ಅಮ್ಮನ ಮನೆಗೆ. ಬರಬೇಕಾದ್ರೆ ಬೆಳಗ್ಗೆ ಕೇಕು ಮತ್ತು ಬರ್ತಾ ಮಾರ್ಕೆಟಿಂದನೇ ಬರೋದಲ್ಲ, ಹಾಗೆ ಸ್ವಲ್ಪ ರೋಸಸ್ನ ತೊಗೊಂಡು ಬಂದಿದ್ದಾರೆ. ಇದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ತಂದಿರೋದಲ್ಲ, ದೀಪು ಬರ್ತಡೆಗೆ ಅಂತ ತಂದಿದ್ದಾರೆ. ನನಗೂ ಕರ್ಕೊಳ್ಳಿಲ್ಲ ನಮ್ಮಮ್ಮ, ದೀಪು ಒಬ್ಬರೇ ಕಟ್ ಮಾಡಲಿ ಅಂತ ಹೇಳಿದ್ರು. ಆಯಿತು ಮಾಡಿಸ್ಕೊಳ್ಳಿ ಅಂತ ಅವ್ರ ಕೈಯಲ್ಲೇ ಕಟ್ ಮಾಡಿಸ್ತಾ ಇದ್ದೀವಿ. ಬೆಳಗ್ಗೆನೇ 8:30 ಗಂಟೆಗೆ ಯಾರೂ ತೆಗಿಯಲ್ಲ ಯೂಶ್ವಲಿ ಬೇಕ್ರಿಯಲ್ಲಿ, ಇವರೆಲ್ಲೆಲ್ಲ ಹುಡಿಕೊಂಡು ಹೋಗಿ ತೊಗೊಂಡು ಬಂದಿದ್ದಾರೆ. ಸರ್ಪ್ರೈಸ್ ಕೊಟ್ಟವ್ರೆ ಅಳಿ ಹಂಗೆ, ನನಗೂ ಇಷ್ಟ ಆಯಿತು. ಹಾಗೆ ಅದು ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿದ್ದು. ದೀಪು ಏನೋ ಕೇಕ್ ಆರ್ಡರ್ ಕೊಟ್ಟಿದ್ದೀನಿ ಮತ್ತೆ ಕೊಡಬೇಡಿ ಸಂಜೆಗೆ ಅಂತ ಹೇಳಿದರು. ಸೊ ನನಗೂ ಗೊತ್ತಿರಲಿಲ್ಲ ಅವ್ರು ಕೇಕ್ ಆರ್ಡರ್ ಕೊಟ್ಟಿರೋದು. ಅದನ್ನೆಲ್ಲ ನಿಮಗೆ ಸಂಜೆ ಏನೇನೆಲ್ಲ ಆಯಿತು ಅನ್ನೋದನ್ನು ಕೂಡ ತೋರಿಸ್ತೀನಿ, ಓಕೆನಾ? ವರ್ಷ 30th ಬರ್ತಡೇ ದೀಪುಗೆ, ಹೀಗೆ ಚೆನ್ನಾಗಿ ಖುಷಿ ಖುಷಿಯಾಗಿರಲಿ. ಸೊ ಖುಷಿ ಖುಷಿಯಾಗಿರೋಕ್ಕಿಂತ ನೆಮ್ಮದಿಯಾಗಿರಲಿ ಜೀವನದಲ್ಲಿ ಅಂತ ನಾನು ಯಾವಾಗಲೂ ಕೇಳ್ಕೊಳ್ಳೋದು, ನೆಮ್ಮದಿಯಾಗಿರಲಿ ಅಂತ ಅಷ್ಟೇ. ಸೊ ಹೆಲ್ತ್ ಇಂಪಾರ್ಟೆಂಟ್ ಫಸ್ಟು, ಆಮೇಲೆಲ್ಲ. ಸೊ ಹೆಲ್ತ್, ನಾನು ಬೆಳಗ್ಗೆ ದಿನ ದೇವರಿಗೆ ಎದ್ದಾಗ ಅದನ್ನೇ ಕೇಳ್ಕೊಳ್ಳೋದು, ಹೆಲ್ತ್ ಚೆನ್ನಾಗಿಲ್ಲಪ್ಪ ನಮ್ಮದು ಫಸ್ಟು ಅಂತ ನಾನು ಫಸ್ಟ್ ಪ್ರಯಾರಿಟಿ ಅದಕ್ಕೆ ಕೇಳೋದು. ಸೊ ಹೆಲ್ತ್ ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು, ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಲ್ವಾ? ಸೊ ಅದಕ್ಕೋಸ್ಕರ ಆರೋಗ್ಯವಾಗಿ ಚೆನ್ನಾಗಿರಲಿ ಅವರು ಅಷ್ಟೇ. ಎಸ್, ಕೇಕ್ ಕಟಿಂಗ್ ಮಾಡ್ತಿದ್ದಾರೆ, ಇದು ಒಳ್ಳೆ. ಅವ್ರು ಅದನ್ನು ಹೇಳ್ತಾ ಇದ್ರು. ಸೊ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಹಿಂಗೆಲ್ಲ ಏನು ಮಾಡ್ಕೊತಾನೇ ಇಲ್ಲ, ನಾನು ಯಾರಿಗೂ ಹೇಳ್ತಾನೇ ಇರಲಿಲ್ಲ ನನ್ನ ಬರ್ತಡೇ ಅಂತ. ಸ್ಕೂಲಲ್ಲೂ ಅಷ್ಟೇ, ನಾನು ನನ್ನ ಬರ್ತಡೇ ಅಂತಲೇ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಅದನ್ನೇ ಕತೆ ಹೇಳಿಕೊಂಡು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದಾಯಿತು. ಸೊ ಅವರಿಗೆ ಇಷ್ಟ ಅಂತ ನಾವು ಬೆಳಗ್ಗೆ ಚಪಾತಿ ಮತ್ತು ಎಗ್ ಬುರ್ಜಿನ ಮಾಡಿದ್ದೆ. ತುಂಬ ಇಷ್ಟಪಟ್ಟು ತಿಂತಾರೆ ಈ ತಿಂಡಿನ, ಅದಕ್ಕೆ ಅದನ್ನೇ ಮಾಡಿದ್ದೆ. ಹಾಗೆ ಸ್ವೀಟ್ ತಿನ್ನಬೇಕಲ್ವ ಬರ್ತಡೇ ದಿನ ಮೊದಲಿಗೆ, ಅದಕ್ಕೆ ಸ್ವಲ್ಪ ಸ್ವೀಟು ಮತ್ತು ಇದನ್ನು ಮಾಡಿದ್ವಿ. ಹೆಸರು ಬೇಳೆ ಪಾಯಸ ಇಷ್ಟ ಆಗುತ್ತೆ ಅಂತ ಹೆಸರು ಬೇಳೆ ಪಾಯಸ ಒಂದು ಮಾಡಿದ್ವಿ. ತಿನ್ಕೊಂಡು ಆಫೀಸಿಗೆ ಹೋಗ್ತಿದ್ದಾರೆ. ಈಗ ರಜಾ ಹಾಕೋಂಗಿಲ್ಲ, ಯಾಕೆಂದರೆ ನಾವು ಪಾಪುಗೆ ಮೆಡಿಕೊಡೋಕೆ ಹೋಗಬೇಕಾದ್ರೆ ರಜಾ ಬೇಕಾಗತ್ತೆ ಅಂತ ಅವ್ರಿಗೆ ಮಂತ್ ಜಾಸ್ತಿ ರಜಾಗಳನ್ನ ಹಾಕಿಲ್ಲ. ಹಾಗೆ ಮಧ್ಯಾಹ್ನ ಒಂದು ಬೀನ್ ಬ್ಯಾಗ್ನ ತರಿಸಿದ್ವಿ, ಬೀನ್ ಬ್ಯಾಗ್ ತರಿಸಿದ್ವಿ. ಬೀನ್ಸ್ನ ತರಿಸಿರಲಿಲ್ಲ, ಬೀನ್ನ ರೀಫಿಲ್ ಮಾಡಬೇಕಲ್ಲ ಅದನ್ನು ತರಿಸಿರಲಿಲ್ಲ. ನಾವು ಒಂದು 2 kg ಮಾಡಿದ್ವಿ, 2 ಬೀನ್ ಬ್ಯಾಗಿಗೆ ಸಾಕಾಗಬಹುದೇನೋ ಅಂತ, ಬಟ್ ಆಗಲಿಲ್ಲ. ಬಟ್ ಇದು 2 kg ಇಷ್ಟು ಬರುತ್ತೆ ಅಂತ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಾವು ಫಸ್ಟ್ ಟೈಮ್ ಎಲ್ಲ ತರಿಸ್ತಾ ಇರೋದು, ಅಷ್ಟು ಐಡಿಯಾ ಇರಲಿಲ್ಲ. ಆಮೇಲೆ ನೋಡಿದ್ರೆ ಇಷ್ಟು ದೊಡ್ಡ ಚೀಲದಲ್ಲಿ ಬಂದಿದೆ, ತೋರಿಸ್ತೀನಿ ನಿಮಗೆ. ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಾದರೂ ಬೀನ್ ಬ್ಯಾಗ್ ತೊಗೋಬೇಕು ಅಂತ ಇದ್ದರೆ ನಾನು ಲಿಂಕ್ ಹಾಕಿರ್ತೀನಲ್ಲ ಅದರಲ್ಲಿ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. ನಮ್ಮ ಸೋಫಾಕ್ಕೂ ಮ್ಯಾಚ್ ಆಗಂಗೆ ತರಿಸ್ಬಿಟ್ಟಿದ್ದೀವಿ. ಆಮೇಲೆ ಕಂಫರ್ಟಬಲ್ ಇದೆ, ದೊಡ್ಡದಿದೆ. ಅದಕ್ಕೋಸ್ಕರ ನಾವು ತುಂಬ ದಿನ, PS5 ಇದೆ ಅಲ್ವಾ ಮನೇಲಿ, ಸೊ ಅದು ಗೇಮ್ ಆಡೋರಿಗೆ ತುಂಬ ಚೆನ್ನಾಗಿರುತ್ತೆ ಬೀನ್ ಬ್ಯಾಗ್ ಇದ್ದರೆ ಮನೇಲಿ, ಅದಕ್ಕೆ ತರಿಸಿದ್ವಿ. ಈ ಥರದ್ದು 2 ಇದೆ, ಇನ್ನೊಂದಕ್ಕೆ ರೀಫಿಲ್ ಇಲ್ಲ. ಇದಕ್ಕೆ ಆಲ್ಮೋಸ್ಟ್ 1.5 kg ಆಯಿತು, ಸೊ ಅದಕ್ಕೆ ಬರೀ 1/2 kg ಹಾಕಿದ್ವಿ ಇನ್ನೊಂದಕ್ಕೆ. ಸೊ ಅದಕ್ಕಿನ್ನ 1 kg ತರಿಸ್ಬೇಕಾಗತ್ತೆ ನೋಡಿ, ಇಷ್ಟು ದೊಡ್ಡದು. ಇದು 3XL ಅನಿಸುತ್ತೆ, ಆರಾಮಾಗೆ ಸಣ್ಣಕ್ಕೆ ಇರೋರು ಬೇಕಾದ್ರೆ ಇಬ್ಬರು ಕೂತ್ಕೋಬೋದು, ಅಷ್ಟು ದೊಡ್ಡದಿದೆ. ಇದು ಮೇ ಬಿ 1 kg 800 rupees ಅನಿಸುತ್ತೆ, ರೀಫಿಲ್ ಎಲ್ಲ ಸೇರಿ 1 kg 1,200 rupees ಬೀಳ್ಬೋದು. ಆ ಲಿಂಕ್ನ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ, ಓಕೆನಾ? ಬನ್ನಿ, ಇವಾಗ ಸಂಜೆ ಹೇಗಾಯಿತು ಸೆಲೆಬ್ರೇಷನ್ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ರಸ್ಮಲೈ ಕೇಕ್ನ ಆರ್ಡರ್ ಮಾಡಿದರು, ಜಸ್ಟ್ 1/2 kg ಮಾಡಿದ್ರು ಅಷ್ಟೇ. ಸೊ ಹೆಂಗೆ ಗೊತ್ತಾ, ಅದು ರಸ್ಮಲೈ ಕೇಕು ನೀವು ಒಂದು ದಿನ ಇಟ್ಕೋಬೋದು ಮ್ಯಾಕ್ಸಿಮಮ್ ಅಷ್ಟೇ. ಅದು ಹಾಲಲ್ಲಿ ಮಾಡಿರೋದಲ್ಲ, ಫುಲ್ಲು ಹುಳಿ ಆಗಿಬಿಡುತ್ತೆ. ನಾವು ಇದ್ರ ಕೇಕ್ ಎಲ್ಲ ಬೇಕಾದ್ರೆ ನೀವು ಆರಾಮಾಗಿ 2 days ಇಟ್ಕೊಂಡು ತಿಂದರೂ ಏನಾಗಲ್ಲ. ಸೊ ಇದಾದರೆ ಬೇಗ ಮಾಡ್ಕೋಬೇಕು. ಇವಾಗ ಸಂಜೆ ಇಬ್ಬರು ಕೂತ್ಕೊಂಡು ಕೇಕ್ನ ಕಟ್ ಮಾಡ್ತಿದ್ದೀವಿ. ಎಸ್, ಈ ಸಲ 4 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ, ಎಷ್ಟು ಬೇಗ ಟೈಮ್ ಹೋಗ್ತಿದೆ ಅಂತ ಅದನ್ನೇ ಅಂದ್ಕೊಂಡ್ವಿ. 4 ವರ್ಷ ಆಗೋಯಿತು ಪಾಪು, ಇನ್ನೇನೊಂದು 1.5 ತಿಂಗಳು ಹೋದರೆ 1 ವರ್ಷ ಆಗೋಗುತ್ತೆ. ಅಪ್ಪ ಹೇಗೆ ಟೈಮ್ ಹೋಗ್ತಿದೆ ಅಂದರೆ, ಅದು ಈಗ ನಾನು ಮೊನ್ನೆ ಪ್ರೆಗ್ನೆಂಟ್ ಆಗಿದೆ, ಮೊನ್ನೆ ಡೆಲಿವರಿ ಆಗಿದೆ ಅನ್ನೋ ಥರನೇ ಫೀಲ್ ಆಗ್ತಿದೆಯಾ ಹೊರತು, ಇದು ಇಷ್ಟು ದಿನ ಆಗೋಯ್ತಪ್ಪ ಅಂತ ಅನ್ನಿಸ್ತಾ ಇರಲಿಲ್ಲ. ಇಷ್ಟೇ, ಹೀಗಾಯಿತು ನಮ್ಮ ಸೆಲೆಬ್ರೇಷನ್. ನಾನು ಆಗಲೇ ಹೇಳ್ದಂಗೆ ವೆರಿ ಸಿಂಪಲ್ ಸೆಲೆಬ್ರೇಷನ್ ಆಗಿದ್ದು.
ಅದೇ ಇಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡು ಆಚೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಪಾಪ್ಗೆ ನಾನು ಇದನ್ನು ಹಾಕಿದ್ದೆ, ಕಾಟ್ ಸೆಟ್ ನಿಮಗೆ ತೋರಿಸಿದ್ನಲ್ಲ ಅದನ್ನು ಹಾಕಿದ್ದೆ. ಇದು ಸೆಕೆಂಡ್ ಟೈಮ್ ಅವಳಿಗೆ ಹಾಕ್ತಿರೋದು ಅನಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಮತ್ತು ಕಂಫರ್ಟಬಲ್ ಆಗಿರುತ್ತೆ. ನಾನು ಜಾಸ್ತಿ ಇದೇ ಥರನೇ ಪ್ರಿಫರ್ ಮಾಡೋದು, ಈ ಥರ ಕಾಟನ್ ಟೀ ಶರ್ಟು ಚಡ್ಡಿ ಹಾಕೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕೇಕ್ ಕಟಿಂಗ್ ಎಲ್ಲ ಆಯ್ತಲ್ಲ, ಇವಾಗ ಹೋಗೋಣ ಅಂತ. ದೀಪು ನಾನು ಸ್ವಲ್ಪ ಕೇಕ್ ತಿನ್ನಿಸ್ತೀನಿ ಅಂತ ಹೇಳಿದ್ರು, ಚೂರೇ ಚೂರು ಇಷ್ಟೇ ಇಷ್ಟು ತಿನ್ನಿಸಿದ್ವಿ. ಅವಳಿಗೆ ಟೇಸ್ಟ್ ಇಷ್ಟ ಆಗಲಿಲ್ವೋ ಏನೋ ಗೊತ್ತಿಲ್ಲ. ನಾನು ಅವಳಿಗೆ ಬೇಡ ಅಂದರೆ ಬೇಡ ಅಷ್ಟೇ, ಹಂಗೆ ಅಂತಾಳೆ, ಹ್ಞೂ ನನಗೆ ಬೇಡ ಬೇಡ ಅಂತಾಳೆ. ನೋಡಿ ಎಷ್ಟು ಚೆನ್ನಾಗ್ತಾಳೆ ಆಡಿಸ್ತಾಳೆ. ಇಲ್ಲ ನಾನು ತಿನ್ನಲ್ಲ ಅಂದರೆ ತಿನ್ನಲ್ಲ, ಅವಳು ಬಾಯೇ ಬಿಡಲ್ಲ ಗೈಸ್, ಅಷ್ಟು ಇದು ಮಾಡ್ತಾಳೆ. ಅದಕ್ಕೆ ನಮಗೆ ಊಟ ಮಾಡಿಸೋದು ತುಂಬಾ ಕಷ್ಟ ಆಗಿದೆ. ಅವಳು ತಿನ್ನೋದೇ ಇಲ್ಲ ಜಾಸ್ತಿ ಏನು, ಅವಳೆಯಾಗಿ ತಿಂದರೆ ತಿಂತಾಳೆ ಅಷ್ಟೇ. ಸೊ ನೋಡಿ ಅವಳಿಗೆ ಇಷ್ಟ ಆಗ್ತಿಲ್ಲ ಅದು ಟೇಸ್ಟು, ನನಗೆ ಬೇಡ 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 ಅಂತಾಳೆ. ಸೊ ಪಾಪು ಬರ್ತಾ ಬರ್ತಾ ಡೇ ಬೈ ಡೇ ತುಂಬ ಕ್ಯೂಟ್ ಅನ್ನಿಸ್ತಾಳೆ ನಮಗೆ. ಬನ್ನಿ ಇವಾಗ ಹೋಗೋಣ ಊಟಕ್ಕೆ. ನಮ್ಮನೆ ಹತ್ರ ಇರುವಂಥ ಮಲ್ನಾಡ್ ಗೇಟ್ ವೇಗೆ ಹೋಗ್ತಾ ಇದ್ದೀವಿ. ತುಂಬ ಸಲ ನಿಮಗೆ ನಾನು ಈ ವ್ಲಾಗಲ್ಲಿ ತೋರಿಸ್ಬಿಟ್ಟಿದ್ದೀನಿ ಈ ಹೋಟೆಲ್ನ, ಅದಕ್ಕೆ ಮತ್ತೆ ಪದೇ ಪದೇ ಅದೇನೇ ಏನು ಮಾಡ್ಕೊಳ್ಳೋದು ಬೇಡ ಅಂತ ನಾನು ಕ್ಯಾಶುವಲಾಗಿ ಏನು ಏನೇನೆಲ್ಲ ತೊಗೊಂಡ್ವಿ ಅನ್ನೋದೇನು ತೋರಿಸಿಲ್ಲ. ಸೊ ಇದ್ರದ್ದು ಲೊಕೇಶನ್ ಅಂದರೆ ನಿಮಗೆ ಸಾಗರ ರೋಡಿಗೆ ಹೋಗೋ ರೋಡಲ್ಲಿ ನಿಮಗೆ ಸಿಗುತ್ತೆ, ಆಳ್ಕೊಳ್ಳೋ ಸರ್ಕಲಿಂದ ಇನ್ನು ಸ್ವಲ್ಪ ಡೌನಲ್ಲಿ ಸಿಗುತ್ತೆ. ನಮ್ಮನೆಗೆ ಸಿಕ್ಕಾಬಟ್ಟೆನೇ ನಿಯರ್ ಅಂತಲೇ ಹೇಳ್ಬೋದು. ಫುಲ್ಲು ಫೋರ್ತ್ ಫ್ಲೋರಲ್ಲಿ ಇದೆ ಇದು, ಚೆನ್ನಾಗಿದೆ, ಬಾರ್ ವಿತ್ ಲಾಂಜ್ ಥರ. ಬನ್ನಿ ಹೋಗೋಣ ಮೇಲೆ. ಈಗ ಕಂಪ್ಲೀಟಾಗಿ ಸ್ಟಾಫ್ಸ್ಗಳೆಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಇವಾಗ ಸಿಕ್ಕಾಬಟ್ಟೆ ಫ್ರೆಂಡ್ಲಿಯಾಗೆ ಮಾತಾಡಿಸ್ತಾರೆ. ತುಂಬ ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಇಲ್ಲ ತುಂಬ ಬೇಜಾರಾದಾಗ ಸಂಜೆ ಹೊತ್ತು ಬರೋಕ್ಕೆ ಚೆನ್ನಾಗಿರುತ್ತೆ, ವ್ಯೂ ಆಗಿರ್ಬೋದು ಎಲ್ಲ ಚೆನ್ನಾಗಿರುತ್ತೆ. ಸೊ ಬಾರ್ಕಮ್ ಲಾಂಚ್ ಆಗಿರೋದ್ರಿಂದ ಇಷ್ಟ ಆಗುತ್ತೆ, ತುಂಬ ಜನ ಯೂತ್ಸಿಗೆ ಇಷ್ಟ ಆಗುತ್ತೆ. ಸೊ ನನಗೆ ದೀಪಿಗೆ ಸಿಕ್ಕಾಬಟ್ಟೆ ಫೇವ್ರೇಟ್ ಪ್ಲೇಸ್ ಇದು. ಫುಡ್ ವೈಸ್ ಎಲ್ಲ ಹೇಳಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಯಾವುದು ನಿಮಗೆ ಚೆನ್ನಾಗಿಲ್ಲ ಅಂತ ಅನ್ಸೋದೇ ಇಲ್ಲ. ಸೊ ಪ್ರೈಸು ಅಷ್ಟೇ, ನಾರ್ಮಲಾಗಿ ಏನಿಲ್ಲ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಒಂಚೂರು ಕಾಸ್ಟ್ಲಿ ಅನಿಸುತ್ತೆ ಅಷ್ಟೇ, ಬಟ್ ಫುಡ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಏನು ತಲಾಹೊಟ್ಟೆ ಮಾಡ್ತಾಳೆ ಅಂತ ನೋಡ್ತಾ ಇರಿ ಗೈಸ್, ಅವಳು ತುಂಬ ತಲಾಟೆ ಆಗಿದ್ದಾಳೆ ಈಗ. ಈಗ ನಮ್ಮ ಮಂಚದ ಮೇಲಿಂದ ಕಿಟಕಿ ಇಟ್ಕೊಂಡು ಈ ರೀತಿ ಹತ್ತುತ್ತಾಳೆ. ನಿಮಗೆ ಯಾವುದೋ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಅನ್ಕೋತೀನಿ, ಬಟ್ ಈಗ ತುಂಬ ಈಸಿ, ಒಂದು 10 ಸೆಕೆಂಡ್ಸಲ್ಲಿ ಹತ್ಬಿಡ್ತಾಳೆ, ಪಟ್ ಪಟ್ ಅಂತ ಹತ್ಬಿಡ್ತಾಳೆ. ಈ ಥರ ಅವಳು ಸಿಕ್ಕಾಬಟ್ಟೆ ತರಲೇ ಆಗಿದ್ದಾಳೆ. ನೋಡಿ ಏನೇನೆಲ್ಲ ಮಾಡ್ತಾಳೆ ಅವಳು. ಈಗಿನ ಕಾಲದ ಮಕ್ಕಳು ಸೂಪರ್ ಫಾಸ್ಟ್ ಅಂತ ಸುಮ್ಮನೆ ಹೇಳಲ್ಲ, ಎಷ್ಟು ಚೆನ್ನಾಗಿ ಗೊತ್ತು ನೋಡಿ ಅವಕ್ಕೆ. ನಾನು ಕ್ಲೀನಾಗೆ ಕೈಯಲ್ಲಿ ಇಟ್ಕೊಂಡ್ರೆ ನನಗೆ ಕಾಲಿಗೆ ಅಲ್ಲಿ ಸಪೋರ್ಟ್ ಸಿಗುತ್ತೆ, ಒಂದೊಂದೇ ಕ್ಲೀನಾಗಿ ಇಟ್ಕೊಂಡು ಹೋಗ್ತಾಳೆ, ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. ಇವಾಗ ಅವಳಿಗೆ 11 ನಡೀತಾ ಇದೆ ರನ್ನಿಂಗು, 10 ಕಂಪ್ಲೀಟ್ ಆಗಿ 11 ನಡೀತಾ ಇದೆ. ಸೊ ಇವಾಗ ಏನು ಸಪೋರ್ಟ್ ಇಲ್ಲದೆ ನಿಂತ್ಕೋತಾಳೆ, ಇನ್ನು ವಾಕ್ ಮಾಡೋದಿನ್ನ ಕಲ್ತಿಲ್ಲ. ಅಷ್ಟೇ ಗಾಯಸ್ ಇವತ್ತಿನ ವ್ಲಾಗು. ವೆಯ್ಟ್ ಎಷ್ಟು ಅಂತ ಕೇಳ್ತಿದ್ರಿ, ಅರೌಂಡ್ 9 ಕೆಜಿಸ್ ಇರ್ಬೋದು ಅಷ್ಟೇ.